ಅಕ್ಷರಾಸ ಉತ್ಸವವನ್ನು ಮಂತ್ರಿ ಮಾಲ್ ಪ್ರಥಮ ಬಾರಿಗೆ ಆಯೋಜಿಸ್ತಾ ಇದ್ದೀವಿ. ಇದು ಬಂದು ಒಂದು ಮಾಲಲ್ಲಿ ಒಂದು 6 ವೈನರಿ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದೆ. ಏನು ಮೇನ್ ಉದ್ದೇಶ ಅಂತಂದರೆ, ಈ ದ್ರಾಕ್ಷರಸ ಉತ್ಸವಗಳನ್ನು ಮಾಡೋದು, ಈ ದ್ರಾಕ್ಷಿ ಮತ್ತು ದ್ರಾಕ್ಷಿ ಏನು ವೈನ್ ದ್ರಾಕ್ಷಿ ಬೆಳೆಗಾರರಿರ್ಬೋದು, ದ್ರಾಕ್ಷಿ ಬೆಳೆಗಾರರಿರ್ಬೋದು, ಇವರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ವೈನ್ನ ಮೇಳನ ಎಲ್ಲ ಕಡೆ ಆಯೋಜಿಸ್ತಾ ಇರ್ತೀವಿ. ಅದೇ ಥರ ಇದನ್ನು ಕೂಡ ಅದನ್ನು ಆಯೋಜಿಸ್ತೀವಿ. ಆ್ಯಕ್ಚುಲಿ ಏನು ಅಂದರೆ, ನಮ್ಮದು 2007 ದ್ರಾಕ್ಷಾರಸ ನೀತಿ ಅಂದರೆ ವೈನ್ ಪಾಲಿಸಿ ಜಾರಿಗೆ ಬಂತು. ವೈನ್ ಪಾಲಿಸಿ ಆದ ನಂತರ ನಮ್ಮದು ವೈನ್ ಬೋರ್ಡ್ ಸ್ಥಾಪನೆ ಆಯಿತು. ಸೊ ವೈನ್ ಬೋರ್ಡ್ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಬರೀ 2 ವೈನರಿ ಇತ್ತು, ಇವತ್ತು 17 ವೈನರಿ ಆಗಿದೆ. ಮತ್ತು ಟರ್ನ್ ಓವರ್ 30 ಕ್ರೋರ್ಸ್ ಇತ್ತು, ಇವತ್ತು 457 ಕ್ರೋರ್ಸ್ವರೆಗೂ ದಾಟಿದೆ. ಆಮೇಲೆ ಈಗ ಏನಂತಂದರೆ, ರೈತರು ಬೆಳೆ ಈ ದ್ರಾಕ್ಷಿ ಬೆಳೆ 2-3 ದಿವಸ ಇರುತ್ತೆ ದ್ರಾಕ್ಷಿ ಕಟ್ ಮಾಡಿದ್ದಾದಮೇಲೆ. ಅಂಥ ಟೈಮಲ್ಲಿ ಈ ದ್ರಾಕ್ಷಿನ ವೈನಾಗಿ ಕನ್ವರ್ಟ್ ಮಾಡಿದರೆ, ಆ ಒಂದು ಪ್ರೊಸೆಸಿಂಗ್ ಮಾಡಿದರೆ ಆ ದ್ರಾಕ್ಷಿಗೆ ಉತ್ತಮ ಬೆಲೆ ಸಿಗುತ್ತೆ ರೈತರಿಗೆ. ಈ ಬೆಂಗಳೂರು ಬ್ಲೂ ಗ್ರೇಪ್ ಮೊದಲು ಬರೀ ಅಂದರೆ 10-15 ರೂಪಾಯಿ ಇತ್ತು. ಈಗೇನಾಗಿದೆ, ಬೆಂಗಳೂರು ಬ್ಲೂ ಗ್ರೇಪ್ಸ್ನ ಇದು ಏನು ಗ್ರೇಪ್ ಸ್ಪಿರಿಟಲ್ಲಿ ಯೂಸ್ ಮಾಡ್ತಾಯಿದ್ದಾರೆ, ಮತ್ತು ಜ್ಯೂಸಲ್ಲಿ ಯೂಸ್ ಮಾಡ್ತಾಯಿದ್ದಾರೆ, ವೈನ್ಗೂ ಯೂಸ್ ಮಾಡ್ತಾಯಿದ್ದಾರೆ. ಈಗ ಅದರಿಂದ ಇವೊಂದು ಬೆಂಗಳೂರು ಬ್ಲೂ ಗ್ರೇಪ್ಸ್ ಏನಿದೆ ನಮ್ಮ ಬೆಂಗಳೂರು ಸುತ್ತಮುತ್ತ ಸುಮಾರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ, ಮತ್ತು ಜಾಗ್ರಫಿಕಲ್ ಇಂಡಿಕೇಷನ್ ಸ್ಟೇಟಸ್ ಕೂಡ ಸಿಕ್ಕಿದೆ ಆ ಒಂದು ದ್ರಾಕ್ಷಿಗೆ. ಸೊ ಈ ಒಂದು ಬೆಂಗಳೂರು ಬ್ಲೂ ದ್ರಾಕ್ಷಿನ ವೈನ್ 25% ವೈನ್ಗೆ ಮತ್ತು ಗ್ರೇಪ್ ಸ್ಪಿರಿಟ್ಗೆ ಹೋಗ್ತಾಯಿದೆ ಮಹಾರಾಷ್ಟ್ರಕ್ಕೆ. ಸೊ ಈ ಒಂದು ಬೆಂಗಳೂರಲ್ಲಿ ದೊಡ್ಡ ದೊಡ್ಡದಾಗಿ ಆಯೋಜಿಸ್ತಾ ಇದ್ವಿ. ಏನಂತಂದರೆ, ಈ ಮಾಲಲ್ಲಿ ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಏನು ಬೆಂಗಳೂರು ಜನತೆ ಅವೇರ್ನೆಸ್ಸು ಮತ್ತು ವೈನ್ ಸೇಲ್ಸು ಎರಡೂ ಇದೆ. ಸೊ ಏನಂದರೆ ಅವೇರ್ನೆಸ್ ಏನಂದರೆ, ಸೊ ವೈನ್ನ ಸುಮಾರು ಬೇರೆ ಲಿಕ್ಕರ್ ಥರ ಬಂದುಬಿಟ್ಟು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾಯಿದ್ದಾರೆ. ಬಟ್ ನಮ್ಮಲ್ಲಿ ಕೇಸ್ ಸ್ಟಡಿ ಮಾಡಿಸಿ, ಮೆಡಿಕಲಿ ಸ್ಟಡಿ ಮಾಡಿಸಿ, ಸೊ ವೈನ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಯಾವುದೇ ನಾವು ಅತ್ಯಮೃತ ಮಿಶಮ ಅಂತ ಇದೆ. ಸೊ ಯಾವುದೇ ನಾವು ಸರ್ಟನ್ ಕ್ವಾಂಟಿಟೀಸಲ್ಲಿ ತೊಗೊಂಡಾಗ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ವೈನ್. ಸೊ ಅದನ್ನು ಪ್ರೂವ್ ಮಾಡಿದ್ದೀವಿ ಹೆಣ್ಮಕ್ಳಿಗಾಗಲಿ, ಮತ್ತು ಹಾರ್ಟ್ಗೆ, ಡಯಾಬಿಟಿಸ್ಗೆ, ಅದಕ್ಕೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ಇವ್ ಪ್ರೂವನ್. ಸೊ ಇದು ಪ್ರೂವ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಪಬ್ಲಿಸಿಟಿ ಮಾಡ್ತಾಯಿದ್ವಿ. ಸೊ ಪಬ್ಲಿಸಿಟಿ ಮಾಡಿದಾಗಿಂದ ಏನಾಗುತ್ತೆ ಅಂದರೆ, ರೈತರು ಇಂಡೈರೆಕ್ಟ್ಲಿ ರೈತರಿಗೆ ಹೆಲ್ಪ್ ಆಗ್ತಾಯಿದೆ. ಸೊ ಏನಂದರೆ, ಅವ್ರ ಬೆಳೆ ನಾವು ಹೆಚ್ಚಾಗಿ ಮಾರಾಟ ಆಗ್ತಾಯಿದೆ. ಸೊ ಏನಂದರೆ, ವೈನ್ ಬಂದುಬಿಟ್ಟು, ಗ್ರೇಪ್ ಬಂದುಬಿಟ್ಟು ಬರೀ 3 ದಿವಸ ಇರುತ್ತೆ ಒಂದು ಇದು. ಸೊ ಇವಾಗ ನಾವು ನಮ್ಮ ಬೋರ್ಡ್ ಬಂದ್ಬಿಟ್ಟು, ಇವಾಗ ಗ್ರೇಪ್ ಆ್ಯಂಡ್ ವೈನ್ ಬೋರ್ಡ್ ಆಗಿದೆ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ರೈಸಿನ್ಸು ಇದು ಮಾಡ್ತೀವಿ, ಡ್ರೈ ಮಾಡಿ. ಸೊ ಅದನ್ನು
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.